ನಮಸ್ಕಾರ. ನೋಡಿ, ಉದುರುದುರಾಗಿರೋಂತಹ ರುಚಿ ರುಚಿಯಾಗಿರೋ ಘಮಘಮಿಸುವಂತಹ ಬೆಂಡೆಕಾಯಿ ಪಲ್ಯದೊಂದಿಗೆ ಬಂದಿದ್ದೀನಿ. ಮೊಸರನ್ನ ಜೊತೆ ಸೂಪರ್ ಹಿಟ್ಟಿದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಅಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಸಬ್ಸ್ಕ್ರೈಬ್ ಬಟನ್, ಅಂದರೆ ನನ್ನ ಚಾನೆಲ್ ಲೋಗೋ ಕಾಣಿಸ್ತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಆಗ ಸಬ್ಸ್ಕ್ರೈಬ್ ಬಟನ್ ನಿಮಗೆ ಬರುತ್ತೆ. ಆಗ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನೆಲ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಘಮಘಮಿಸುವಂತಹ ಉದುರುದುರಾಗಿರುವಂತಹ ಸೂಪರ್ ಹಿಟ್ಟಾಗಿರುವಂತಹ ಈ ಬೆಂಡೆಕಾಯಿ ಉದುರು ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ. ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಸುಮಾರು 2-2.5 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ನಂತರ ಇದಕ್ಕೆ 1¼ ಚಮಚ ಉದ್ದಿನಬೇಳೆ, 1/2 ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಒಣ ಮೆಣಸು, ಸ್ವಲ್ಪ ಅರಿಶಿಣ 1 ಚಿಟಿಕೆ ಆಗುವಷ್ಟು, ಇಂಗು, ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯ್ತಿದ್ದ ಹಾಗೆ ಕರಿಬೇವು 1 ಎಸಳು, ನಂತರ 1¼ ಕೆಜಿ ಆಗುವಷ್ಟು ಬೆಂಡೆಕಾಯಿ, ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೀವು ಬೆಂಡೆಕಾಯಿನ ಯಾವುದೇ ಪದಾರ್ಥ ಮಾಡಬೇಕಿದ್ರು ಚೆನ್ನಾಗಿ ತೊಳ್ಕೊಂಡು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಬಿಡ್ಬೇಕು. ಒರೆಸ್ಕೊಳ್ಳೋದ್ರಿಂದ ನೀರಿನಂಶ ಹೋಗುತ್ತಲ್ಲ, ಆಗ ಹೆಚ್ಚು ಲೋಳೆ ಲೋಳೆ ಥರ ಬರೋದಿಲ್ಲ, ಬೆಂಡೆಕಾಯಿ ಡ್ರೈ ಆಗಿರುತ್ತಲ್ಲ. ಹಾಗಾಗಿ ಬೆಂಡೆಕಾಯಲ್ಲಿ ನೀರಿನಂಶ ಹಾಗಿದ್ದರೆ ನಮಗೆ ಲೋಳೆ ಅಂಶ ಜಾಸ್ತಿ ಆಗುತ್ತೆ. ಹೀಗೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಲೋಳೆ ಅಂಶ ಸ್ವಲ್ಪನೂ ಇಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ.
ಇವಾಗ ನೋಡಿ ಸ್ವಲ್ಪ ಲೋಳೆ ಥರ ಬರ್ತಾ ಇದೆ, ಯಾಕೆಂದರೆ ಉಪ್ಪನ್ನೆಲ್ಲ ಹಾಕಿದ್ವಲ್ಲ. ಹಾಗಾಗಿ ಈಗ ಉಪ್ಪನ್ನು ಹಾಕಿ ಹುರಿಯೋದ್ರಿಂದನೂ ಸಹ ಲೋಳೆ ಅಂಶ ಬೇಗ ಹೋಗುತ್ತೆ. ಹೀಗೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇವಾಗ ಅಲ್ಪ ಸ್ವಲ್ಪ ಬಂದಿರೋವಂತಹ ಲೋಳೆ ಅಂಶನೂ ಸಹ ಹೋಗಿದೆ. ಮತ್ತೊಂದು ಅಂತ ಅಂದರೆ ಈ ಬೆಂಡೆಕಾಯಿನ ನಾವು ಪಲ್ಯಕ್ಕೆ ಎಲ್ಲ ಹುರ್ಕೋಬೇಕಿದ್ರೆ ಮುಚ್ಚಿಬಿಟ್ಟು ಬೇಯಿಸ್ಕೋಬಾರ್ದು, ಆಗ ಲೋಳೆ ಅಂಶ ಇನ್ನೂ ಜಾಸ್ತಿ ಆಗುತ್ತೆ. ಹೀಗೆ ಓಪನ್ನಾಗೆ ಇಟ್ಕೊಂಡು ಹುರಿಬೇಕು. ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಈಗ ನೋಡಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಮತ್ತು ಒಂದು ಚಮಚ ಆಗೋಷ್ಟು ಸಾರಿನ ಪುಡಿ ಹಾಕಿದ್ದೀನಿ. ನಂತರ ಒಂದು ಅರ್ಧ ಚಮಚ ಆಗೋಷ್ಟು ವಾಟೆ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ನಾನೀಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತರಿ ತರಿಯಾಗಿದ್ದರೂ ಪರವಾಗಿಲ್ಲ, ಆದರೆ ನೀರು ಹಾಕೋದು ಬೇಡ, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಗ್ರೈಂಡಾಗಿ ರೆಡಿಯಾಗಿದೆ ಮಸಾಲ. ಇವಾಗ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಆಗಿದೆ. ನಾನು ತುಂಬ ಕ್ರಿಸ್ಪಿ ಆಗೋವರೆಗೆ ಫ್ರೈ ಮಾಡೋದಿಲ್ಲ, ಸ್ವಲ್ಪ ಈ ರೀತಿ ಹಸಿರು ಹಸಿರಾಗಿ ಇರಬೇಕು. ನಿಮಗೆ ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಇನ್ನೊಂದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿಟ್ಟಿರೋಂತಹ ಮಸಾಲವನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲೇ ಘಮ್ ಅಂತ ಪರಿಮಳ ಬರ್ತಾ ಇದೆ. ಒಂದು 3-4 ನಿಮಿಷ ಹೀಗೆ ಹುರ್ಕೋಬೇಕು. ಈಗ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮೇಲಿಂದ. ಇದು ಒಳ್ಳೆ ರುಚಿ ಕೊಡುತ್ತೆ ಪಲ್ಯಕ್ಕೆ. ಸ್ವಲ್ಪ ತೆಂಗಿನಕಾಯಿ ಹಸಿದು ಹಾಕಿದ್ವಲ್ಲ, ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ನೋಡಿ ಇವಾಗ ರುಚಿ ರುಚಿಯಾಗಿರೋಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಹೊಸ ರುಚಿಯನ್ನು ಕೊಡುವಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ, ಅದರಲ್ಲೂ ಮೊಸರನ್ನ ಜೊತೆ ಸೂಪರ್ ಕಾಂಬಿನೇಷನ್ ಇದು. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಬೆಂಡೆಕಾಯಿ ಪಲ್ಯವನ್ನು ಮಾಡೋದಕ್ಕೆ ಆಗತ್ತೆ. ಬೆಂಡೆಕಾಯಿ ಪ್ರಿಯರಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡೋದಕ್ಕೆ ಮರಿಬೇಡಿ, ಆಯಿತಾ? ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.